ಹಾವು, ಕರಡಿ, ಹೆಬ್ಬಾವು ಸೇರಿದಂತೆ ಅಪಾಯಕಾರಿ ಪ್ರಾಣಿಗಳನ್ನು ಕಂಡರೆ ಮಾರುತ ಓಡುವವರೇ ಜಾಸ್ತಿ. ಆದರೆ ಹೊಸಪೇಟೆ ತಾಲೂಕಿನ ಇಂಗಳಗಿ ಗ್ರಾಮದ ವೇಣುಗೋಪಾಲ ಸತತ 30 ವರ್ಷಗಳಿಂದ ಹಾವು ಸೇರಿದಂತೆ ಇನ್ನಿತರ ಪ್ರಾಣಿಗಳನ್ನು ಸಂರಕ್ಷಿಸಿಕೊಂಡು ಬಂದಿದ್ದಾರೆ. ವೇಣುಗೋಪಾಲ 1990ರಿಂದ ಹಾವು ಸೇರಿ ಅಪಾಯಕಾರಿ ಪ್ರಾಣಿಗಳನ್ನು ಸಂರಕ್ಷಿಸಿಕೊಂಡು ಬಂದಿದ್ದಾರೆ. ತಮ್ಮ ಜಮೀನಿನಲ್ಲಿ ವಿವಿಧ ಕೋಳಿ, ಮೀನು, ಬಾತುಗಳನ್ನು ಸಾಕುವುದರ ಜೊತೆ ಈ ಕಾರ್ಯ ಮಾಡುತ್ತಿದ್ದಾರೆ. ಆದರೆ ವೇಣುಗೋಪಾಲ ಅವರಿಗೆ ಈ ಹವ್ಯಾಸ ಬೆಳೆಯಲು ಕಾರಣವಾಗಿತ್ತು ಆ ಒಂದು ಘಟನೆ. ಸರ್, ನಾನು ಸ್ಟಾರ್ಟ್ ಮಾಡಿದ್ದು ಸುಮಾರು 1990ರಿಂದ, ಸುಮಾರು ಒಂದು 30 ವರ್ಷ ಆಯಿತು ಪ್ರೆಸೆಂಟ್ ಇವತ್ತು ಡೇಟಿಗೆ. ಹಾವು ಅಂತಂದರೆ ಸುಮಾರು ಒಂದು 20-25 ಸಾವಿರ ಹಾವು ಆಗಿರ್ಬೋದು. ಆಮೇಲೆ ಬರೀ ಹಾವುಗಳು ಹಂಗೆ ಅಂತಲ್ಲ, ಪ್ರಕೃತಿಯಲ್ಲಿ ಯಾವುದೇ ಪ್ರಾಣಿಗಳು ತೊಂದರೆ ಆದರೂ ಕೂಡ ನಾನು ಅದನ್ನು ರಕ್ಷಣೆ ಮಾಡಿದಂಥ ಕೆಲಸ ಮಾಡ್ತಾ ಇದ್ದೇನೆ. ಒಮ್ಮೆ ತಂದೆ ಜೊತೆಗೆ ಜಮೀನಿನಲ್ಲಿ ಊಟ ಮಾಡ್ತಿದ್ರು. ಆ ಸಂದರ್ಭ ಪಕ್ಷಿಗಳು ಮೊಟ್ಟೆಗಳನ್ನು ಸಂರಕ್ಷಿಸಿಕೊಳ್ಳಲು ಕೆರೆ ಹಾವೊಂದನ್ನು ಕುಕ್ಕುತ್ತಿದ್ರು. ಇದನ್ನು ಕಂಡು ವೇಣು ಅವರ ತಂದೆ ಹಾವನ್ನ ಹಿಡಿದು ಡಬ್ಬಿಗೆ ಹಾಕಲು ಸೂಚಿಸಿದರಂತೆ. ಆಗಿನಿಂದ ಹಾವು ಹಿಡಿಯುವುದನ್ನ ಹವ್ಯಾಸ ಮಾಡಿಕೊಂಡಿದ್ದಾರೆ. ಇದು ಹವ್ಯಾಸ ಅಂತಂದ್ರೆ, ನಾವಿಲ್ಲಿ ಫಸ್ಟಿಗೆ ತೋಟ ಮಾಡಬೇಕಾದಾಗೆ ನಮ್ಮ ತಂದೆಯವರು ಊಟ ತೊಗೊಂಬಂದಿದ್ದರು. ನನಗೆ ಊಟ ತೊಗೊಂಬಂದಾಗ ಒಂದು ಕೆರೆ ಪಾಸ್ ಆಗ್ತಾಯಿತ್ತು ಮಧ್ಯದಲ್ಲಿ. ಅದಕ್ಕೆಲ್ಲ ಈ ಮೈನಾ ಗೊಯ್ಯಗಳೆಲ್ಲ ಅದಕ್ಕೆ ಹಿಂಬಾಲಿಸಿ ಕುಕ್ತಾಯಿದ್ವು. ಅವು ಯಾಕೆ ಕುಕ್ತಾವ ಅಂತಂದರೆ ಅದು ಮೊಟ್ಟೆಗಳು ಬರಬಾರ್ದಂತ ಕುಕ್ತಾವು, ಹಂಗಾಗಿ ಗಾಯ ತಪ್ಪಿಸ್ತವೆ. ಅದು ನಮ್ಮ ತಂದೆ ನೋಡಿ ಅದು ಕುಕ್ಕಿ ಕುಕ್ಕಿ ಗಾಯ ಮಾಡಿಬಿಡ್ತವೆ, ಸ್ವಲ್ಪ ಹೋಗಿ ಅದನ್ನು ಹಿಡಿದ್ಬಿಟ್ಟು ಡಬ್ಬದಲ್ಲಿ ಹಾಕು, ರಾತ್ರಿ ಕೆಮ್ಮೆ ಬಿಟ್ಬಿಡು, ಯಾಕಂದರೆ ರಾತ್ರಿ ಪಕ್ಷಿ ಇರೋದಲ್ಲ, ಹಂಗಾಗಿ ರಾತ್ರಿ ಕೆಮ್ಮೆ ಬಿಡು ಸೇಫಾಗಿ ಹೋಗುತ್ತೆ ಅಂದರು. ಅಲ್ಲಿ ಕೇಳಿದೆ ನಾನು, ಮತ್ತು ಅದು ಕಚ್ಚಿ ತಟ್ಟು ಸುಮಾರು 8-8 ವರೆಗೆ ಇತ್ತು ಹಾವು. ವಿಷಕ್ಕಾಗಿ ಎಲ್ಲ ಅದು ಕಚ್ಚಿದ್ದು ಏನಾಗಲ್ಲ, ಹೋಗೋಣ. 30 ವರ್ಷದಲ್ಲಿ 25,000ಕ್ಕೂ ಹೆಚ್ಚು ಹಾವುಗಳನ್ನು ವೇಣುಗೋಪಾಲ್ ಸಂರಕ್ಷಿಸಿದ್ದಾರೆ. ಮೊಸಳೆ, ಕೆಂಪು ಕೋತಿಗಳು, ಕರಡಿಗಳನ್ನು ಸಹ ಸಂರಕ್ಷಿಸಿ ಕಾಡಿಗೆ ಬಿಟ್ಟಿದ್ದಾರೆ. ಇವರು ಬಳ್ಳಾರಿ ಜಿಲ್ಲೆಗೆ ಚಿರಪರಿಚಿತರು. ಆನೆಕಲ್ಲು ಹಾಗೂ ಚಿತ್ರದುರ್ಗ ಸೇರಿದಂತೆ ನಾನಾ ಕಡೆ ಹಾವುಗಳನ್ನು ಸಂರಕ್ಷಿಸೋ ಕಾರ್ಯ ಮಾಡಿದ್ದಾರೆ. ಇವರಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಸಾಥ್ ನೀಡ್ತಾರೆ. ಸುಮಾರು ನಮ್ಮ ಬಳ್ಳಾರಿ ಡಿಸ್ಟ್ರಿಕ್ ಆಲ್ಮೋಸ್ಟ್ ಎಲ್ಲ ಹೋಗಿದ್ದೀನಿ. ಆಮೇಲೆ ಆನೆಕಲ್ಲು ಆ ಕಡೆಲ್ಲ ಹೋಗಿ ಕಲಗಿ, ಮತ್ತು ಕಲಗಿಗಳ ಬಗ್ಗೆ ಆಯಿತು, ಈ ಕಡೆ ಲೋಕಲ್ ಚರಿಕೆಗಳ ಬಗ್ಗೆ ಆಯಿತು, ಈ ಕಾಕ್ಬಾಲ್ ಆಯಿತು, ಅದ ಕಂಟಿನ್ಯೂ ಮಾಡಿದ್ದೀನಿ. ಹಾವುಗಳನ್ನು ಸಂರಕ್ಷಿಸೋ ವೇಳೆ ಹಲವು ಬಾರಿ ಕಚ್ಚಿಸಿಕೊಂಡ ಉದಾಹರಣೆಗಳಿವೆ. ಪ್ರಾಣಿಗಳು ಅಡ್ಡಿಸಿಕೊಂಡು ಸಹ ಬಂದಿವೆ. ಈ ನಡುವೆಯೂ ಅವರು ಸಂರಕ್ಷಿಸುವ ಕಾರ್ಯ ಮಾತ್ರ ಬಿಟ್ಟಿಲ್ಲ. ಇಟಿವಿ ಭಾರತ ರಿಪೋರ್ಟ್. ಪ್ರತಿ ಕ್ಷಣದ ಮತ್ತು ಅಪ್ಡೇಟ್ ಸುದ್ದಿಗೆ ವಿಡಿಯೋ ಆಧಾರಿತ ಇಟಿವಿ ಭಾರತ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಇದು ಪ್ಲೇಸ್ಟೋರ್ ಮತ್ತು ಆಪ್ ಸ್ಟೋರ್ನಲ್ಲಿ ಲಭ್ಯ.